ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಇವತ್ತಿನ ತರಗತಿ ನಿಮ್ಗೆ SA1 ರಿವಿಷನ್ ಅಂತ ಇದೆ. SA1 ರಿವಿಷನ್ ಅಂದ್ರೆ ಏನು, ಈಗ ನಿಮ್ಗೆ ಟೆಸ್ಟ್ ಇರ್ಲಿಲ್ಲ ಅಲ್ಲ, ಹಾಗಾಗಿ ನಿಮ್ಗೆ ಎಕ್ಸಾಮ್ ಇರುತ್ತೆ. ಅಂದ್ರೆ SA1 ಅಂದ್ರೆ ಮಿಡ್ ಟರ್ಮ್ ಎಕ್ಸಾಮ್, ಆಸ್ ಇಟ್ ಇಸ್ ಮಿಡ್ ಟರ್ಮ್ ಎಕ್ಸಾಮ್ ಇರುತ್ತೆ ಅಲ್ವಾ. ಆ ಎಕ್ಸಾಮ್ ಅಲ್ಲಿ ಏನ್ ಮಾಡ್ಬೇಕು ನಿಮ್ಗೆ ಅಂತ ನಾನು ಇವಾಗ ಆ ಏನ್ ಎಕ್ಸಾಮ್ ಏನ್ ಕೊಡ್ತೀನಿ ಅದ್ರ ಬಗ್ಗೆ ಇವಾಗ ರಿವಿಷನ್ ಬರ್ಸ್ತೀನಿ ಅಲ್ಲ. ಅಂದ್ರೆ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಅದನ್ನ ರಿವಿಷನ್ ಹೆಂಗ್ ಮಾಡ್ತೀರಾ, ಇವಾಗ ಒಂದ್ ಬುಕ್ಸ್, ಇವಾಗ ಬೇರೆ ಸಬ್ಜೆಕ್ಟ್ ಅಲ್ಲೆಲ್ಲ ನಿಮ್ಗೆ ರಿವಿಷನ್ ಅಂತ ಕೊಟ್ಟು ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದಿರಲ್ಲ, ಯಾವ ಬುಕ್ಸ್ ಅಲ್ಲಿ ಬರ್ಕೋತೀರಾ ಆ ಬುಕ್ಸ್ ಅಲ್ಲಿ ನೀಟಾಗಿ ಬರ್ಕೊಳ್ಳಿ. ಅಥವಾ ಎನಿ ಬುಕ್ಸ್ ನಿಮ್ಗೆ ನಿಮ್ ಪ್ರಿಫರ್ಗೆ ಯಾವ್ದಾದ್ರು ಎನಿ ಬುಕ್ಸ್ ಅಲ್ಲಿ ನೀಟಾಗಿ ನಾನು ಏನ್ ಬರ್ಸ್ತೀನಿ ಅದನ್ನ ನೀಟಾಗಿ ಬರ್ಕೊಳ್ಳಿ. ಇದನ್ನ ಕುತ್ಕೊಂಡು ರಫ್ ನೋಟ್ ಅಲ್ಲಿ ಡೈಲಿ ಎಕ್ಸಾಮ್ ಬರೋವರೆಗೂ ನೀಟಾಗಿ ಪ್ರಾಕ್ಟೀಸ್ ಮಾಡ್ಬೇಕು. ಅರ್ಥ ಆಯ್ತಾ? ಎಕ್ಸಾಮ್ ಅಲ್ಲೆಲ್ಲ ನೋಡ್ಕೊಂಡ್ ಬರೀಬಾರ್ದು. ನಿಮ್ಗೇನ್ ಬರುತ್ತೆ, ನೀವೇನ್ ಕಲ್ತಿದ್ದೀರಾ ಅಷ್ಟನ್ ಮಾತ್ರ ಬರಿಬೇಕು. ಅರ್ಥ ಆಯ್ತಲ್ಲ? ಎಸ್ಎ ಇದು ಏನಿದೆ, ವಿಷಯ ಬಂದು ಕನ್ನಡ ಸಬ್ಜೆಕ್ಟ್, SA1 ರಿವಿಷನ್ ಅಂತ ಇದೆ UKG ಚಿಲ್ಡ್ರನ್ಗೆ. ಅರ್ಥ ಆಯ್ತಾ? ಇದನ್ನ ಒಂದ್ ಬುಕ್ಸ್ ಅಲ್ಲಿ ನೀಟಾಗಿ ಬರ್ಕೋಬೇಕು. ಅಂದ್ರೆ ಕನ್ನಡ ನೋಟ್ಸ್ ಅಲ್ಲೆಲ್ಲ ಅಲ್ಲ ಬರಿಬಾರ್ದು, ಸಪ್ರೇಟ್ ಬುಕ್ ಅಲ್ಲಿ ಅಥವಾ ಬೇರೆ, ಇವಾಗ ಬೇರೆ ಸಬ್ಜೆಕ್ಟ್ ಅವ್ರ ಯಾವ ಬುಕ್ ಅಲ್ಲಿ ಅಥವಾ ಒಂದ್ ಬುಕ್ಸ್ ಇದ್ರೆ ಅದ್ರ ಯಾವ್ದ್ರಲ್ಲಿ ಕಾಪಿ ಮಾಡ್ತಾ ಇದ್ರಾ ಅದ್ರಲ್ಲೇನೆ ಇದನ್ನು ಬರ್ಕೊಳ್ಳಿ. ಅರ್ಥ ಆಯ್ತಾ? ಅಥವಾ ನಿಮ್ ಎನಿ ಬುಕ್ಸ್ ಯಾವ್ದಾದ್ರು ಒಟ್ಟ ನಿಮ್ ರೆಫರ್ ನೀಟಾಗಿ ಬರ್ಕೊಂಡು ಇಟ್ಕೊಬೇಕು. ಇದನ್ನ ರಫ್ ನೋಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು. ಅರ್ಥ ಆಯ್ತಾ? ಓಕೆ ಚಿಲ್ಡ್ರನ್, ಮೊದಲಿಗೆ ನಿಮ್ಗೆ ಏನ್ ಬರುತ್ತೆ, ಓಕೆ ಮೊದಲಿಗೆ ನಿಮ್ಗೆ ಹೇಳ್ತೀನಿ. ಫಸ್ಟ್ ಮೇಲ್ ಮೊದಲಿಗೆ ನಿಮ್ಗೆ ಏನ್ ಬರುತ್ತೆ ಹೇಳಣ. ಏನ್ ಕೊಡ್ಲಿ? ಈ ಪದಗಳಿಗೆ ಅಕ್ಷರವನ್ನು ಜೋಡಿಸಿರಿ. ಹೆಡ್ಡಿಂಗ್ ಇದು ಬರ್ಕೊಳ್ಳಿ. ಇದು ಫಸ್ಟ್ ಒಂದು ಊಟ, ಈಜು, ಈಜು, ಉದಯ, ಎಲೆ. ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಬರ್ಕೋತಾ ಇರಿ. ಕೃಷಿ, ಒಂದೇ, ಓಲಗ ಬೇಡ, ಐದರ. ಅರ್ಥ ಆಯ್ತಾ? ಇಷ್ಟನ್ ಬರ್ಕೊಳ್ಳಿ.
ನೀಟಾಗಿ ಬರ್ಕೊಳ್ಳಿ. ಈ ಪದಗಳಿಗೆ ಅಕ್ಷರವನ್ನು ಜೋಡಿಸಿರಿ ಅಂತ ಇದೆ. ಫಸ್ಟ್ ಒನ್ ಈಜು, ಉದಯ, ಎಲೆ, ಋಷಿ, ಅರಸ, ಒಂಟೆ, ಹೈದಳ. ಈ ರೀತಿ ಇದೆ. ಅಂದ್ರೆ ಇದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ, ಯಾವ ಅಕ್ಷರ ಮ್ಯಾಚ್ ಆಗುತ್ತೆ? ಇ ಫಸ್ಟ್ ಲೆಟರ್ ಹುಡುಕ್ಬೇಕು. ಇಲ್ಲಿದೆ ಎ ಇದೆ, ಇ ಇದು ಫಸ್ಟ್ ಒನ್. ನೆಕ್ಸ್ಟ್ ಕಾಣಿಸ್ತಿದ್ಯಾ ಉದಯ ಎಲ್ಲಿದೆ? ಊ ಇಲ್ಲಿದೆ. ಎಷ್ಟೊಂದಿದು? ಸೆಕೆಂಡ್ ಒನ್. ನೆಕ್ಸ್ಟ್ ಏನಿದೆ? ಎಲೆ ಎಲ್ಲಿದೆ? ಇಲ್ಲ ಇದೆ ಫಸ್ಟ್ ಒನ್ ಅಲ್ಲಿ. ಇದು ಎಷ್ಟಿದು? ಥರ್ಡ್ ಒನ್. ನೆಕ್ಸ್ಟ್ ಋಷಿ, ರು ಎಲ್ಲಿದೆ? ಇಲ್ಲಿದೆ, ಇದು ಫೋರ್ತ್ ಒನ್. ಆಮೇಲೆ ಇದು ಫಿಫ್ತ್ ಒನ್ ಏನಿದೆ? ಅರಸ. ಆ ಎಲ್ಲಿದೆ? ಇಲ್ಲಿದೆ, ಇದು ಫಿಫ್ತ್ ಒನ್. ನೆಕ್ಸ್ಟ್ ಒಂಟೆ ಎಲ್ಲಿದೆ? ಓ ಎಲ್ಲಿದೆ? ಇಲ್ಲಿದೆ, ಇದು ಒಂಟೆ, ಸಿಕ್ಸ್ ಒನ್. ಸೆವೆಂತ್ ಒನ್ ಏನಿದೆ? ಐದಳ. ಐ ಎಲ್ಲಿದೆ? ಇದು ಒಂದೇ ಉಳಿದಿರೋದು, ಇದು ಸೆವೆಂತ್ ಒನ್. ಆಯ್ತಾ? ಈ ರೀತಿ ಅಕ್ಷರನ ಗುರುತಿಸಿ ಈ ನಂಬರ್ಸ್ ನ ನೀವು ಅಲ್ಲಿ ಹಾಕ್ಬೇಕು. ಬರ್ಕೊಳ್ಳಿ ಅದು. ಆಗಿದ್ಯಾ? ಸೆಕೆಂಡ್ ಬಿಟ್ಟಿರುವ ಅಕ್ಷರವನ್ನು ಬರೆಯಿರಿ. ಬಿಟ್ಟ ಅಕ್ಷರ ಅಕ್ಷರ ಬರೆಯಿರಿ. ಆಯ್ತಾ? ಫಸ್ಟ್ ಒನ್ ಬರ್ಕೊಳ್ಳಿ, ಎಡಿಂಗ್ ಬರ್ಕೊಳ್ಳಿ. ನೀಟಾಗಿ ಬರ್ಕೊಳ್ಳಿ ಫಸ್ಟ್. ಸಿಕ್ಸ್ ಒನ್ ಇಲ್ಲಿ ಬರ್ಕೋತೀನಿ, ಪಕ್ಕದಲ್ಲಿ ಬರ್ಕೊಳ್ಳಿ.
ಓಕೆ, ಇದನ್ನ ಬರ್ಕೊಳ್ಳಿ, ಹೇಳ್ತೀನಿ ನಿಮ್ಗೆ ಏನ್ ಮಾಡ್ಬೇಕಂತ. ಆಗಿದ್ಯಾ? ನಾನು ಬರಿತಾ ಇದ್ದಂಗೆ ಬರ್ಕೊಂಡ್ಬಿಡಿ. ಬಿಟ್ಟ ಅಕ್ಷರ ಬರೆಯಿರಿ. ಇಲ್ಲಿ ಮಿಡಲ್ ಅಲ್ಲಿ ಅಕ್ಷರಗಳು ಬಿಟ್ಟಿದೆ, ಈ ಅಕ್ಷರನ ಆ ಲೆಟರ್ ಆದ್ಮೇಲೆ ಯಾವ ಲೆಟರ್ ಬರುತ್ತೆ ಅಂತ ನೀವು ಮುಂದಿನ ಅಕ್ಷರ ಅಥವಾ ಹಿಂದಿನ ಅಕ್ಷರ ಅಂತನಾದ್ರೂ ತಿಳ್ಕೊಬಹುದು. ಅರ್ಥ ಆಯ್ತಾ? ಎಂ ಟಿ ಏನಿದೆ, ಖಾಲಿ ಏನಿದೆ, ಅಲ್ಲಿ ಅಕ್ಷರನ ಬಿಟ್ಟು ಹೋಗಿರೋ ಅಕ್ಷರನ ಬರಿಬೇಕು. ಹ ಹ ಆದ್ಮೇಲೆ ಏನ್ ಬರುತ್ತೆ? ಇ ಆದ್ಮೇಲೆ ಇ. ಅರ್ಥ ಆಯ್ತಾ? ನೆಕ್ಸ್ಟ್ ಆ ಆದ್ಮೇಲೆ ನೆಕ್ಸ್ಟ್ ಲೆಟರ್ ಏನು? ಹ ಹ ಹ ಇ. ಓಕೆ, ನೆಕ್ಸ್ಟ್ ಥರ್ಡ್ ಅಂತ ಏನು? ಎ. ಎ ಆದ್ಮೇಲೆ ಯಾವ ಲೆಟರ್ ಬರುತ್ತೆ? ಡ್ಯಾಶ್ ಓ. ಇವಾಗ ಇಲ್ಲಿ ಐ, ಎ ಐ ಓ. ಉ ಡ್ಯಾಶ್ ರು, ಉ ಡ್ಯಾಶ್ ರು. ಉ ಆದ್ಮೇಲೆ ಊ. ಅರ್ಥ ಆಯ್ತಾ? ಹೌ ಡ್ಯಾಶ್ ಅಹ ಹಂ ಹೌ ಅಂ ಅಹ. ನೆಕ್ಸ್ಟ್ ಕ ಡ್ಯಾಶ್ ಗ, ಇಲ್ಲಿ ಕ. ನೆಕ್ಸ್ಟ್ ಗ ಡ್ಯಾಶ್ ಚ, ಕ ಕ ಗ ಗ ಉಣ್ಯ. ಅರ್ಥ ಆಯ್ತಾ? ಇ ಆದ್ಮೇಲೇನು? ಊ. ಅರ್ಥ ಆಯ್ತಾ? ಊ ಊ ಹೇಳಿ. ಆ ಇ ಇ, ಆ ಹ ಇ, ಎ ಹೈ ಓ, ಉ ಊ ರು, ಔ ಹಂ ಅಹ. ಕ ಡ್ಯಾ ಕ ಗ, ಗ ಞ ಚ, ಇ ಉ ಊ. ಆಯ್ತಾ? ಆಯ್ತಲ್ಲ, ಓಕೆ ಬರ್ಕೊಳ್ಳಿ. ಇದು ನೆಕ್ಸ್ಟ್ ಇವಾಗ ಥರ್ಡ್ ಮೇನ್. ಥರ್ಡ್ ಮೇನ್ ಏನೇನು? ಟ್ರೂ ಆರ್ ಫಾಲ್ಸ್, ಸಾರಿ ತಪ್ಪು, ಬರೆಯಿರಿ. ಸರಿ ತಪ್ಪು ಬರೆಯಿರಿ. ಫಸ್ಟ್ ಒಂದು ಕ ಕ ಇದನ್ನ ಬರ್ಕೊಳ್ಳಿ. ನೆಕ್ಸ್ಟ್ ಇ ಉ. ಔ ಔ ಎ ಎ ಐ. ಚ ಚ ಜ
ये हाय वो बर्कोलीगा नेक्स्ट सिक्स्थ वन पर ओ अम अहा सेवेंथ ಇದು ನೋಡಿ ಬರ್ಕೊಳ್ಳಿ ಸ್ವಲ್ಪ ಇದು ಅನ್ಸುತ್ತಿದೆ ಓಕೆ ಬರ್ಕೊಂಡ್ ಬರ್ಕೊಂಡ್ರ ಬರ್ಕೊಳ್ಳಿ ಫಸ್ಟು ಸರಿ ತಪ್ಪು ಬರೆಯಿರಿ ಅಂತಿದೆ. ಫಸ್ಟ್ ಅಂತ ಏನಿದೆ ಓದ್ಬೇಕು ನೀವು. ಕ ಕ ಯಾವ ಅಕ್ಷರ? ಚ. ಇದು ಚ, ಇದು ಣ. ಸರಿನಾ ತಪ್ಪ? ಇದು ಲೆಟರ್ಸ್ ತಪ್ಪು. ಏನ್ ಬರೀತೀರಾ? ತಪ್ಪು. ಮತ್ತೆ ನೆಕ್ಸ್ಟ್ ತಪ್ಪುಗೆ ನೀವೇನ್ ಮಾಡಿ, ಈ ತರ ಇಂಟು ಮಾಡ್ತಾರೆ. ಓಕೆ ನೆಕ್ಸ್ಟ್ ಹ ಹ ಇ ಇ ಉ ಸರಿ ಇದೆಯಾ ಹೇಳಿ? ಹ ಹ ಇ ಇ ಉ ಸರಿ ಇದೆಯಲ್ಲ, ರೈಟ್ ಮಾರ್ಕ್. ನೆಕ್ಸ್ಟ್ ಓ ಔ ಎ ಹೈ ತಪ್ಪ ಸರಿನಾ? ತಪ್ಪು. ನೆಕ್ಸ್ಟ್ ಚ ಚ ಜ ಜ ಣ್ಯ ಏನಿದು ಕರೆಕ್ಟ್ ಸರಿ ಇದೆ. ನೆಕ್ಸ್ಟ್ ಫಿಫ್ತ್ ಒನ್ ರು ಎ ಹೈ ಓ ಕರೆಕ್ಟಾ? ಕರೆಕ್ಟ್. ನೆಕ್ಸ್ಟ್ ಹಂ ಎ ಸಾರಿ ಸಿಕ್ಸ್ತ್ ಒನ್ ಓ ಓ ಹೌ ಅಂ ಅಹ ಕರೆಕ್ಟ್. ಹಂ ಎ ಕ ಆ ಚ ತಪ್ಪು. ಇ ಉ ಉ ರು ಎ ಕರೆಕ್ಟ್. ಇ ಉ ಉ ರು ಎ ಕರೆಕ್ಟ್. ಆಯ್ತಾ? ಈ ರೀತಿ ಪ್ರಾಕ್ಟೀಸ್ ಮಾಡಬೇಕು. ಬರ್ಕೊಳ್ಳಿ ಇದು. ಓಕೆ ಆಗಿದೆ ಅಲ್ಲ.
ಇವಾಗ ಫೋರ್ತ್ ಮೇನ್ ಫೋರ್ತ್ ಮೇನ್ ಬರ್ಕೊಳ್ಳಿ. ಆವರಣದಲ್ಲಿ ಕೊಟ್ಟಿರುವ ಅಕ್ಷರವನ್ನು ಆರಿಸಿ ಸೂಕ್ತ ಪದ ಬರೆಯಿರಿ. ಒಂದನೇದು ಮೊದಲನೇದು ಬರ್ಕೊಳ್ಳಿ, ಆಮೇಲೆ ಹೇಳ್ತೀನಿ ನಿಮಗೆ. ಬರ್ಕೊಳ್ಳಿ ಇದು. ಸಿಕ್ಸ್ತ್ ಬಂತು. ಇಲ್ಲಿ ಬ್ರಾಕೆಟ್ ಒಳಗಡೆ ಇದು ಬರ್ಕೊಳ್ಳಿ. ಬ್ರಾಕೆಟ್ ಅಲ್ಲಿ ಇದೇ ಸೈಡ್ ಮಾತ್ರ
ಓಕೆ. ಫಸ್ಟ್ ಆವರಣದಲ್ಲಿ ಕೊಟ್ಟಿರುವ ಅಕ್ಷರವನ್ನು ಆರಿಸಿ ಸೂಕ್ತ ಪದ ಬರೆಯಿರಿ ಅಂತ ಇದೆ. ಫಸ್ಟ್ ಒನ್, ಇದು ಫೋರ್ತ್ ಪಾಯಿಂಟ್. ಫಸ್ಟ್ ಒನ್, ಆ ಡ್ಯಾಶ್, ಈ ಬ್ರಾಕೆಟ್ ಒಳಗಡೆ ಒಂದಷ್ಟು ಲೆಟರ್ಸ್ ಇದೆ, ಅದರಲ್ಲಿ ಯಾವುದು ಕರೆಕ್ಟ್ ಅಂತ ಬರೀಬೇಕು. ಹಾ ಕರೆಕ್ಟ್ ಇಲ್ಲ, ರ ಕರೆಕ್ಟ್ ಹೌದು, ಎ ಅಂತ ಇಲ್ಲ, ಅದಕ್ಕೆ ಆ ರ ಸ. ಸೆಕೆಂಡ್, ಐ ಡ್ಯಾಶ್ ರೂ, ರೂ ಆಗತ್ತ, ಐ ರೂ ಇಲ್ಲ, ಐ ವಾ ಇಲ್ಲ, ಎ ಲೆಟರ್ ಕರೆಕ್ಟ್, ಸಾರಿ ಎ ಲೆಟರ್ ಅಲ್ಲ ನೋಡಿ. ಹೈ ಹೈ ಆದ್ಮೇಲೆ ಡ್ಯಾಶ್ ರೂ ಇದೆ, ಈಗ ರೂ ಹಾಕಿದ್ರೆ ಐ ರೂ ಆಗೋದಿಲ್ಲ, ಐ ಎ ಹಾಕಿದ್ರೆ ಐ ಎ ಆಗೋದಿಲ್ಲ, ಪದ ರಚನೆ ಆಗೋದಿಲ್ಲ. ವ ಲೆಟರ್ ತಗೊಂಡ್ರೆ ಐವರು, ಅರ್ಥ ಆಯ್ತಾ? ನೆಕ್ಸ್ಟ್ ಥರ್ಡ್ ಒನ್, ಓ ಡ್ಯಾಶ್, ಓಗೆ ಹೈ ಹಾಕಿದ್ರೆ ಆಗತ್ತಾ ಇಲ್ಲ, ಅಮ್ಮ ಹಾಕಿದ್ರೆ ಆಗತ್ತಾ ಇಲ್ಲ, ಲೇ ಒಲೆ, ಅರ್ಥ ಆಯ್ತಾ? ನೆಕ್ಸ್ಟ್ ಇ, ಈಗೆ ಇ ಆಗತ್ತಾ ಇಲ್ಲ, ಈಗೆ ಇಲಿ ಆಗತ್ತಾ ಹೌದು ಇಲಿ. ಇದು ಪ, ಪತಂಗ ಪ, ಸೊನ್ನೆ ಪ. ಇದು ಓ ಆಗದ್ರೆ ಆಗತ್ತಾ ಇಲ್ಲ, ಗ ಹಾಕಿದ್ರೆ ಆಗತ್ತಾ, ಜ ಹಾಕಿದ್ರೆ ಆಗತ್ತಾ, ಗ ಪತಂಗ, ಆಯ್ತಾ? ನೆಕ್ಸ್ಟ್ ಔ ಡ್ಯಾಶ್ ದಿ, ಔಷಧಿ. ಏನಾಗತ್ತೆ, ಯಾವ ಶ ತಗೋಬೇಕು, ಇದ 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 ಇದು ಔಷಧಿ. ಕ ಡ್ಯಾಶ್ ಲ, ಯಾವ ಅಕ್ಷರ ತಗೋಬೇಕು, ಕ ಆ ಆಗತ್ತಾ ಇಲ್ಲ, ಕ ಆಗತ್ತಾ ಹೌದು, ಆಗತ್ತಾ ಕ ಕ ಹೌದಾ ಇಲ್ಲ, ಕಗೆ ಏನ್ ಸೇರಿಸ್ಬೇಕು, ಮ ಕಮಲ, ಅರ್ಥ ಆಯ್ತಾ? ಏನಿದು ಕ ಮ ಲ, ಅರ್ಥ ಆಗತ್ತಾ ಇಲ್ಲ, ಕ ಆಗತ್ತಾ ಇಲ್ಲ, ಮ ಆಗತ್ತಾ ಹೌದು, ಚ ಇದು ಮ ಡ್ಯಾಶ್ ಚ ಆಗತ್ತ, ಚ ಈ ಚ ಆಗತ್ತ, ಈ ಜ ಆಗತ್ತ, ಈ ಚಾನೆ ಬರಿಬೇಕು, ಚ ಚಮಚ, ಅರ್ಥ ಆಯ್ತಾ? ಬರ್ಕೊಳ್ಳಿ, ಇದು ಇನ್ನೊಂದ್ಸಲ ಹೇಳ್ಬಿಡಿ. ಅರ ಸ ಹೇಳಿ, ಜೋರಾಗಿ ಹೇಳಿ. ಐವರು, ಒಲೆ, ಇಲಿ, ಪತಂಗ, ಔಷಧಿ, ಕಮಲ, ಚಮಚ, ಅರ್ಥ ಆಯ್ತಾ? ಅರಸ, ಐವರು, ಒಲೆ, ಇಲಿ, ಪತಂಗ, ಔಷಧಿ, ಕಮಲ, ಚಮಚ, ಅಷ್ಟೇ ಅಲ್ಲ, ಚಮಚ ವರ್ಗು ಇದೆ. ಓಕೆ, ಇಷ್ಟು ನೀಟಾಗಿ ರಫ್ ನೋಟ್ ಅಲ್ಲಿ ಬರ್ಕೊಂಡು ನೀಟಾಗಿ ಪ್ರಾಕ್ಟೀಸ್ ಮಾಡ್ಬೇಕು ರಫ್, ಅರ್ಥ ಆಯ್ತಾ? ಒಂದ್ ಬುಕ್ಸ್ ಅಲ್ಲಿ ಬರ್ಕೊಂಡಿದಿರಲ್ಲ, ಇದನ್ನೆಲ್ಲ ದಿನ ಕುತ್ಕೊಂಡು ಎಕ್ಸಾಮ್ ಬರೋವರೆಗೂ ನೀಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಇನ್ನ ಒಂದಷ್ಟು ಮೈನ್ಸ್ ಇದೆ, ನೆಕ್ಸ್ಟ್ ತರಗತಿನಲ್ಲಿ ನಿಮ್ಗೆ, ಮುಂದಿನ ತರಗತಿಯಲ್ಲಿ ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ, ಅರ್ಥ ಆಯ್ತಾ? ಅಲ್ಲಿವರೆಗೂ ಇಷ್ಟನ್ನ ಮಾತ್ರ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ ಚಿಲ್ಡ್ರನ್, ಥ್ಯಾಂಕ್ ಯು.